नमस्ते मास्टर्स। जनक बाबा तम राज्यदल्ली होस होस रूल्स तगोंड बर्ता होद्रु, होस काउंसिल स्टार्ट माडक होद्रु, ओब्र लीडर अंत सेलेक्ट माडि अवरेल्लानु नडेसिकोंड होगबेकु अंत हेळि आ होस होस रूल्स एंड रेगुलेशन स्टार्ट माडकत्र अवर राज्यदल्ली। सो अदे रीति जनक बाबा एल्लेल्लि होगि विलेजिगे होगि अदे हळ्ळिगे होगि अदु काउंसिल्स्नेल्ल अलोकेट माड्ता इद्रु। सो अवाग सीता माते अवर जोतेने होग्ता इद्रु। ಬಟ್ ಅಲ್ಲಿ ಎಲ್ಲ ಪ್ರತಿಯೊಬ್ಬರು ರಾಜ್ಯನಕ್ಕೂ ಏನಿತ್ತಂದರೆ ಜನಕ್ ಬಾಬಾ ಆದಮೇಲೆ ಸೀತಾ ಮಾತೆನೆ ಎಲ್ಲ ನಡ್ಸ್ಕೊಂಡು ಹೋಗ್ತಾಳೆ, ನಮ್ಮ ರಾಜ್ಯನ ರೂಲ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಎಲ್ಲರಿಗೂ ನಂಬಿಕೆ ಇತ್ತು. ಆದರೆ ಸೀತಾ ಮಿಥಿಲಾಗೋಸ್ಕರ ಅಲ್ಲ ಬಂದಿರಲಿಲ್ಲ, ಹುಟ್ಟು ಬಂದಿರಲಿಲ್ಲ. ಸ್ವಲ್ಪ ದಿನ ಆದಮೇಲೆ ಮತ್ತೆ ಜನಕ್ ಬಾಬಾ ಸುನೈನಮ್ಮಗೆ ಹೇಳ್ತಾರೆ, ನಾವು ಸ್ವಯಂವರ ಬಗ್ಗೆ ಅನೌನ್ಸ್ ಮಾಡಿ ನಾವು ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಅಂತ. ಮತ್ತೆ ಸುನೈನಮ್ಮ ಹೇಳ್ತಾರೆ, ಇನ್ನೂ ಸ್ವಲ್ಪ ಟೈಮ್ ತೊಗೊಳೋಣ, ಯಾಕಷ್ಟು ಅವಸರ ಅಂತ ಹೇಳಿ. ಸೊ ಜನಕ್ ಬಾಬಾ ಹೇಳ್ತಾರೆ ಅವಾಗ ಮಿಥಿಲಾದ ಪ್ರತಿಯೊಬ್ಬರು ಏನು ಯೋಚನೆ ಮಾಡ್ತಾ ಇದ್ದಾರಂದರೆ ಸೀತಾ ನಮ್ಮ ಫ್ಯೂಚರ್, ಲೈಕ್ ಫ್ಯೂಚರಲ್ಲಿ ಅವಳು ಇದ್ದೇ ಇರ್ತಾಳೆ, ಅವಳು ರೂಲ್ ಮಾಡೇ ಮಾಡ್ತಾಳೆ ನಮ್ಮ ರಾಜ್ಯನ ಅಂತ ಹೇಳಿ ಎಲ್ಲರೂ ನಂಬ್ತಾ ಇದ್ದಾರೆ. ಸೊ ಅವ್ರಿಗೆ ನಾವು ಫಾಲ್ಸ್ ಹೋಪ್ ಕೊಡಬಾರ್ದು ಅಂತ ಹೇಳಿ ಸುನೈನಮ್ಮಗೆ ಹೇಳ್ತಾರೆ. ಸೊ ಅವಾಗ ಸುನೈನಮ್ಮ ಹೇಳ್ತಾರೆ, ಹಾಗಾದರೆ ಇಷ್ಟಕ್ಕೊಂದು ಟ್ರೈನಿಂಗ್, ಇಷ್ಟಕ್ಕೊಂದು ನಾಲೆಜ್ ಎದಕ್ಕೆ ಕೊಟ್ಟಿದ್ದಾರೆ ಅವ್ರಿಗೆ, ನಮ್ಮ ರಾಜ್ಯನ ರೂಲ್ ಮಾಡೋದಕ್ಕಲ್ಲ ಅಂದರೆ ಎದಕ್ಕೆ ಇಷ್ಟು ನಾಲೆಜ್ ಕೊಟ್ಟಿದ್ದಾರೆ, ಎಲ್ಲ ಟ್ರೈನ್ ಪ್ರತಿಯೊಂದು ಟ್ರೈನ್ ಮಾಡಿದ್ದಾರೆ ಅವ್ರಿಗೆ ಎದಕ್ಕೆ ಅಂತ ಕೇಳ್ತಾರೆ ಸುನೈನಮ್ಮ. ಜನಕ್ ಬಾಬಾ ಹೇಳ್ತಾರೆ, ಅವಳು ಎಲ್ಲೇ ಹೋಗ್ತಾಳಲ್ಲ, ಸೊ ಈ ನಾಲೆಜ್ನ ಇದನ್ನೆಲ್ಲ ಪ್ರತಿಯೊಂದು ಅವಳ ಜೊತೆ ತೊಗೊಂಡು ಹೋಗ್ತಾಳೆ. ಸೊ ಅಲ್ಲಿ ಜನಕ್ಕೆಲ್ಲ ಅವಳು ಅದನ್ನ ಹೇಳ್ಕೊಡ್ತಾಳೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಜನಕ್ ಬಾಬಾ ಹೇಳ್ತಾರೆ. ಸೊ ಅದಾದ್ಮೇಲೆ ಸುನೈನಮ್ಮ ಹೇಳ್ತಾರೆ, ನಂಗೆ ಅವಳಿಗೆ ಸೂಟ್ ಆಗೋಂಥ ಯಾವ ಹುಡುಗನೂ ನನಗೆ ಇದಾನೆ ಅಂತಲೂ ಅನಿಸ್ತಾ ಇಲ್ಲ ಅಂತ ಹೇಳಿ ಸುನೈನಮ್ಮ ಹೇಳ್ತಾರೆ. ಸೊ ಅವಾಗ ಜನಕ್ ಬಾಬಾ ಹೇಳ್ತಾರೆ, ಆಲ್ರೆಡಿ ಆ ಹುಡುಗ ಯಾರು ಅಂತ ಹೇಳಿ ಸೀತಾಗೆ ಅವನು ರಿವೀಲ್ ಮಾಡಿದಾನೆ ಯಾರು ಅನ್ನೋದು ಅಂತ ಹೇಳಿ. ಸೊ ಅವಾಗ ಜನಕ್ ಬಾಬಾ ನೆನ್ಪಿಸ್ಕೊಂಡು ಹೇಳ್ತಾರೆ, ಹೇಗೆ ಅವರು ಫಾರೆಸ್ಟಲ್ಲಿ ಸೀತಾ ಮಾತ ಡೀಪಾಗಿ ಮೆಡಿಟೇಷನ್ ಕೂತ್ಕೊಂಡಾಗ ಸೊ ಆಲ್ರೆಡಿ ರಾಮ ಎನರ್ಜಿನ ನೋಡಿದ್ದಾಳೆ ಅಂತ ಹೇಳಿ ಜನಕ್ ಬಾಬಾ ಹೇಳ್ತಾರೆ. ಸೊ ಅದಾದಮೇಲೆ ಸ್ವಯಂವರದ ಅನೌನ್ಸ್ಮೆಂಟು ಆಗುತ್ತೆ. ಒಂದ್ಸಲ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಸೊ ಅವಾಗ ಜನಕ್ ಬಾಬಾ ಹೇಳ್ತಾರೆ, ಸೊ ಈ ಥರ ಅನೌನ್ಸ್ಮೆಂಟ್ ಆಗಿದೆ ಸ್ವಯಂವರದ್ದು, ಎಲ್ಲ ರಾಜಾಗೂ ಎಲ್ಲ ಇನ್ವಿಟೇಷನ್ ಹೋಗಿದೆ ಅಂತ ಹೇಳಿ. ಸೊ ಸ್ವಯಂವರದ ಅನೌನ್ಸ್ಮೆಂಟ್ ಆದಾಗಿಂದ ಲೈಕ್ ಸೀತಾ ಮಾತೆ ಮೂಡ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಅವಾಗ ಒಂದಿನ ಊಟ ಮಾಡ್ತಾ ಬೇಕಾದ್ರೆ ಈ ಟಾಪಿಕ್ ಬಂದಾಗ ಮತ್ತೆ ಸೀತಾ ಮಾತೆ ಕೇಳ್ತಾರೆ, ನಾನು ಅವನನ್ನು ರೆಕಗ್ನೈಸ್ ಮಾಡೋಕ್ಕಾಗುತ್ತಾ ಅಂತ ಹೇಳಿ ಕ್ವೆಶನ್ ಮಾಡ್ಕೊತಾಳೆ. ಸೊ ಅವಾಗ ಜನಕ್ ಬಾಬಾ ಹೇಳ್ತಾರೆ, ಆಲ್ರೆಡಿ ಅವ್ನು ನಿಮ್ಗೆ ಮೆಡಿಟೇಷನ್ ಗೊತ್ತಾಗಿದೆ ಅಲ್ಲ ಯಾರು ಅಂತ ಹೇಳಿ ಅಂತ. ಸೊ ಅವಾಗ ಸೀತಾ ಮಾತೆ ಹೇಳ್ತಾರೆ, ನಾನು ಅವನ ಎನರ್ಜೀಸನ್ನು ಫೀಲ್ ಮಾಡಿದ್ದೀನಿ, ಅವನ ಪ್ರೆಸೆನ್ಸ್ನ ಫೀಲ್ ಮಾಡಿದ್ದೀನಿ, ಬಟ್ ಅವ್ನು ಹೇಗೆ ಅವ್ನ ವಾಯ್ಸನ್ನು ಕೂಡ ಕೇಳಿದ್ದೀನಿ, ಬಟ್ ಅವ್ನು ಹೇಗೆ ಕಾಣ್ತಾನೆ ಹೇಗಿದ್ದಾನೆ ಅಂತ ಹೇಳಿ ನಾನು ನೋಡಿಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ಅವಾಗ ಜನಕ್ ಬಾಬಾ ಒಂದು ಸ್ವಲ್ಪ ಹೊತ್ತು ಸೈಲೆಂಟಾಗಿದ್ದು ಆಮೇಲೆ ಹೇಳ್ತಾರೆ, ನಿನ್ನ ಲೈಫಲ್ಲಿ ಸೀತಾ ಪ್ರತಿಯೊಂದು ಮೊದಲಿಂದ ಎಲ್ಲ ಡಿಸೈನ್ ಮಾಡ್ಕೊಂಬಂದಿದ್ದು ಎಲ್ಲ ಪ್ರಾಪರಾಗಿ ಚೆನ್ನಾಗಾಗಿದೆ ಇಲ್ಲಿವರೆಗೂ, ನೀವು ಹುಟ್ಟು ಬರೋದು ಪ್ರತಿಯೊಂದು ಎಲ್ಲ ಮೊದಲಿಂದನೇ ಡಿಸೈನ್ ಆಗಿದೆ, ಪ್ರೀ ಡಿಟರ್ಮೈಂಡ್ ಎಲ್ಲ ಗೊತ್ತಿರೋ ಥರನೇ ಇದೆ. ಸೊ ಅದೇ ರೀತಿ ಇದು ಚೆನ್ನಾಗೇ ಆಗುತ್ತೆ, ಸೊ ಎವ್ರಿಥಿಂಗ್ ವಿಲ್ ಬಿ ಎಲ್ಲನೂ ಒಳ್ಳೇದಾಗುತ್ತೆ ಅಂತ ಹೇಳಿ ಜನಕ್ ಬಾಬಾ ಹೇಳ್ತಾರೆ. ಅವಾಗ ಸೀತಾ ಮಾತೆ ಸ್ಮೈಲ್ ಮಾಡ್ಕೊಂಡು ಹೇಳ್ತಾರೆ, ನಂಗೆ ಪ್ರತಿಯೊಂದು ಏನೇ ಯೋಚನೆ ಬಂದ್ರೂ ಲೈಕ್ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಲ್ಲ ಅಂತ. ಸೊ ಅದೇ ರೀತಿ ನಾನು ಈ ಯೋಚನೆ ಕೂಡ ನಾನು ಮಾಡೋದು ಬಿಡ್ತೀನಿ ಅಂತ ಹೇಳಿ ಸೀತಾ ಮಾತೆ ಹೇಳ್ತಾರೆ. ಸೀತಾ ಮಾತೆ ಅದನ್ನ ಯೋಚನೆ ಮಾಡೋದು ಬಿಟ್ಟು ಜಾಸ್ತಿ ಆಲ್ರೆಡಿ ಸ್ವಯಂವರ ಅನೌನ್ಸ್ಮೆಂಟ್ ಆಗಿರುತ್ತೆ, ಸೊ ಅವಳು ಜಾಸ್ತಿ ಅವ್ರ ರಾಜ್ಯ ಜನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೊಲದಲ್ಲಿ ರೈತರಿಗೆ ಹೆಲ್ಪ್ ಮಾಡೋದು. ಸೊ ಅದೇ ರೀತಿ ಲೈಕ್ ಸೀತಾ ಮಾತೆ ಅದ್ರಲ್ಲಿ ಬ್ಯುಸಿ ಆಗಿಬಿಡ್ತಾಳೆ, ಇದ್ರ ಬಗ್ಗೆ ಯೋಚನೆ ಕೂಡ ಮಾಡೋದು ಬಿಟ್ಬಿಟ್ಟಿರ್ತಾಳೆ. ಸೊ ಒಂದ್ಸಲ ಏನಾಗುತ್ತೆ ಅಂದರೆ ಸ್ವಯಂವರ ಹಿಂದಿನ ದಿನ, ಸೊ ಅವಳು ಒಬ್ಬರ ರೈತರ ಕಡೆ ಹೋಗಿರ್ತಾಳೆ, ಸೊ ಅವ್ರ ಕಡೆ ರಿಕ್ವೆಸ್ಟ್ ಮಾಡ್ಕೊತಾಳೆ, ನಾನು ನೆಲನ ಲೈಕ್ ಉಳ್ಳಿಕ್ಕೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವಾಗ ರೈತರು ಹೇಳ್ತಾರೆ, ನೀವು ನಮ್ಮ ಮಹಾರಾಣಿ, ಸೊ ನಿಮಗೆಲ್ಲ ಇಂಥ ಭಾರವಾದ ಮಷೀನು ಇದರಿಂದ ಎಲ್ಲ ನಾನು ಹೇಗೆ ಮಾಡೋಕ್ಕೆ ನಾನು ಬಿಡಲಿ ಅಂತ ಹೇಳಿ. ಸೊ ಸೀತಾ ಮಾತೆ ಆದರೂ ರಿಕ್ವೆಸ್ಟ್ ಮಾಡಿಕೊಂಡು ನೆಲನ ಉಳ್ಳಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ್ಮೇಲೆ ಸಡನ್ನಾಗಿ ನಿಂತ್ಕೊಂಬಿಟ್ಟು ಸೀತಾ ಮಾತೆ ಮಂಡಿ ಮೇಲೆ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಲೈಕ್ ಮಣ್ಣನ್ನೆಲ್ಲ ಕೈಯಲ್ಲಿ ಎತ್ಕೊಂಡು ಸೊ ಥ್ಯಾಂಕ್ ಯು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಭೂಮಿ ತಾಯಿಗೆ. ಅವಾಗ ಆಮೇಲೆ ಸೋಮ ಮತ್ತು ಮೀನಾಕ್ಷಿನೂ ಹೋಗಿರ್ತಾರೆ ಅವ್ರ ಜೊತೆಗೆ. ಸೊ ಅವಾಗ ಸೋಮ ಮೀನಾಕ್ಷಿ ಎದಕ್ಕೆ ಸೀತಾ ಮಾತೆ ಈ ಥರ ಕೆಳಗಡೆ ಕೂತ್ಬಿಟ್ರು ಅಂತ ಹೇಳಿ ಅವ್ರ ಹತ್ರ ಹೋದಾಗ ಸೀತಾ ಮಾತೆ ಆ ಮಣ್ಣನ್ನು ಭೂಮಿ ತಾಯಿಂದ ಎತ್ಕೊಂಡಿರೋ ಮಣ್ಣನ್ನು ತೊಗೊಂಡು ಸೋಮಾಗೆ ಹೇಳ್ತಾರೆ, ನೋಡಿ ನಮಗೆ ಭೂಮಿ ತಾಯಿ ಎಷ್ಟು ಪ್ರೀಷಿಯಸ್ ಗಿಫ್ಟ್ ಕೊಟ್ಟಿದ್ದಾಳೆ, ಸೊ ಇದರಿಂದ ಲೈಕ್ ಯಾವುದೇ ಕಾಯಿಲೆನೂ ವಾಸಿ ಆಗುತ್ತೆ, ಸೊ ಇದೆಷ್ಟು ಪ್ಯೂರು ಮತ್ತು ಎಲ್ಲಿ ತನಕ ಈ ಈ ಈ ಮಣ್ಣು ಪ್ಯೂರ್ ಆಗಿರುತ್ತೋ ಸೊ ಯಾರಿಗೂ ಯಾವ ಕಾಯಿಲೆನೂ ಕೂಡ ಬರೋಂಗಿಲ್ಲ, ಮತ್ತು ನಾವು ಎಷ್ಟು
ನಾವು ಕೃತಜ್ಞತೆ ಕೂಡ ಇಲ್ಲ, ನಾವು ಹೀಗೆ ಊಟ ಮಾಡ್ತಾ ಇದ್ದೇವೆ, ಯಾರು ಕೊಡ್ತಾ ಇದ್ದಾರೆ, ಏನು ಎತ್ತ ಅಂತ ಹೇಳಿ ನಾವು ಪ್ರತಿಯೊಂದು ಏನು ಯೋಚನೆನೇ ಕೂಡ ಮಾಡಂಗಿಲ್ಲ ಅಂತ ಹೇಳಿ ಆ ಮಣ್ಣ ಇಟ್ಕೊಂಡು ಆ ಮಣ್ಣ ತಮ್ಮ ಗಲ್ಲಕ್ಕೆಲ್ಲ ಹಚ್ಕೊಂಡು ಅದಕ್ಕೆ ಕಿಸ್ ಕೊಟ್ಟು ಎದ್ದು ನಿಂತ್ಕೊತಾರೆ. ಸೊ ಅದಾದಮೇಲೆ ಪೂರ್ತಿ ಎಲ್ಲ ಕೆಲಸ ಎಲ್ಲ ಮಾಡಿಕೊಡ್ತಾರೆ. ಸೊ ಅದೇ ಟೈಮಿಗೆ ಅವ್ರಿಗೆ ಫೀಲ್ ಆಗುತ್ತೆ. ಸೊ ಅವಾಗ ಮತ್ತೆ ದೂರ ದೂರ ಒಂದು ಸ್ಪೇಸಲ್ಲಿ ನೋಡಿತಾ ಹೇಳ್ತಾರೆ ಅವನು ಫೀ ಅವನು ಶ್ರೀರಾಮನ ಎನರ್ಜಿ, ಬಟ್ ಹೆಸರು ಗೊತ್ತಿರಲ್ಲ ಸೀತಾ ಮಾತೆಗೆ. ಸೊ ಅವ್ರ ಎನ ಒಟ್ಟು ನಾನು ಒಂದು ಎನರ್ಜಿನ ಫೀಲ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಹೇಳಿ ಒಂದು ಕಡೆ ನೋಡ್ತಾ ಹೇಳ್ತಾಳಂತೆ. ಸೊ ರೈತರಿಗೆಲ್ಲ ಲೈಕ್ ಅದೆಲ್ಲ ಹೆಲ್ಪ್ ಎಲ್ಲ ಮಾಡಿ ಸೊ ಅವರಿಗೆಲ್ಲ ಮತ್ತೆ ಥ್ಯಾಂಕ್ಸ್ ಎಲ್ಲ ಹೇಳಿ ಸೊ ಅಲ್ಲಿ ಒಂದು ದೂರದಲ್ಲಿ ಒಂದು ರಥ ನಿಂತಿರುತ್ತೆ. ಸೊ ಅವಾಗ ಸೀತಾ ಮಾತೆ ಕೇಳ್ತಾರೆ, ಯಾರ್ದದು ರಥ ನಿಂತಿದೆಯಲ್ಲ ಯಾರ್ದು ಅಂತ ಹೇಳಿ ಕೇಳ್ತಾರೆ. ಸೊ ಅವಾಗ ಆ ರೈತ ಹೇಳ್ತಾರೆ, ಇಲ್ಲ ಅದು ಅಯೋಧ್ಯದಿಂದ ರಾಜರು ಇಬ್ಬರು ರಾಜರು ಬಂದಿದ್ದಾರೆ ಅವ್ರದ್ದು ಅಂತ. ಸೊ ಸೀತಾ ಮಾತೆ ಅಯೋಧ್ಯ ಅಂದ್ಕೊಳ್ಳೆ ಒಂದು 2 ಸೆಕೆಂಡ್ಸ್ ಪಾಸ್ ಆಗಿಬಿಡ್ತಾಳೆ. ಸೊ ಅದಾದಮೇಲೆ ರೈತ ಮತ್ತೆ ಕಂಟಿನ್ಯೂ ಮಾಡ್ತಾನೆ. ಸೊ ಇಲ್ಲ ಅವ್ರು ನಿಮ್ಮ ಬಗ್ಗೆನೂ ಕೇಳ್ತಾ ಇದ್ರು, ಯಾರದು ನೆಲನೆಲ್ಲ ಲೈಕ್ ನಿಮಗೆಲ್ಲ ಲೈಕ್ ಹೊಲದಲ್ಲೆಲ್ಲ ಕೆಲಸ ಮಾಡ್ತಾ ಇರೋದು ಅಂತ ಹೇಳಿ ನಿಮ್ಮ ಬಗ್ಗೆನೂ ಕೇಳ್ತಾ ಇದ್ರು ಅಂತ. ಸೊ ಅವಾಗ ನಾನು ಹೇಳಿದೆ ನಮ್ಮ ರಾಜ್ಕುಮಾರಿ ಅವರು ಅಂತ ಹೇಳಿ. ಸೊ ಅವಾಗ ಅವ್ರು ಹೇಳಿದರು, ಅವರು ಒಂದು ಮೂಮೆಂಟಿಗೆ ಸರ್ಪ್ರೈಸ್ ಕೂಡ ಆದರು, ಆಮೇಲೆ ಸ್ಮೈಲ್ ಮಾಡ್ತಾ ಹೇಳಿದ್ರು, ನಿಮ್ಮ ಈ ಮಹಾರಾಣಿ ನಾನು ಮೀಟ್ ಆಗಲೇಬೇಕು, ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಅಂತ ಹೇಳಿ, ಈ ಥರ ಕೆಲಸ ಎಲ್ಲ ಮಾಡ್ತಾ ಇದ್ದಾರಲ್ಲ ಹೊಲದಲ್ಲಿ ಅಂತ ಹೇಳಿ ಹೇಳ್ತಾರೆ. ಅವತ್ತಿನ ರಾತ್ರಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅವಾಗ ಸುನೈನಮ್ಮ ಹೇಳ್ತಾರೆ, ಸೀತಾ ನೀ ಹೇಗೆ ಅದನ್ನ ಎಲ್ಲ ನೆಲ ಎಲ್ಲ ಉಳಿದೆ ನೀನು, ಬಿಕಾಸ್ ಅದನ್ನ ರೈತರಿಗೂ ಕಷ್ಟ ಆಗುತ್ತೆ ಆ ಮಷಿನ್ನ ಯೂಸ್ ಮಾಡಿಕೊಂಡು ಎಲ್ಲ ಮಾಡೋದಕ್ಕೆ, ಸೊ ನೀ ಹೇಗೆ ಮಾಡಿದೆ ಅದನ್ನ ಅಂತ ಹೇಳಿ ಸೀತಾ ಮಾತೆಗೆ ಕೇಳ್ತಾರೆ. ಸೊ ಆವಾಗ ಸೀತಾ ಮಾತೆ ಹೇಳ್ತಾರೆ, ಮಾ ಅದು ಹೇಗೆ ಅಂತ ಹೇಳಿದರೆ ನನ್ನ ಬಾಡಿಯಲ್ಲಿ ನಂಗೆ ಅಷ್ಟು ಸ್ಟ್ರೆಂತ್ ಇಲ್ಲ ಹೌದು, ಬಟ್ ಆದರೆ ನನ್ನ ಮೈಂಡ್ ಆ ವೀಕ್ನೆಸ್ನ ಓವರ್ಕಮ್ ಮಾಡ್ತು. ಸೊ ನನ್ನ ಮೈಂಡ್ ಯಾವಾಗ ಮಾಡಬೇಕು ಅಂತ ಹೇಳ್ತು. ಸೊ ಅದೇ ರೀತಿ ನಾನು ಎಲ್ಲ ಮಾಡಿದೆ, ಇದೇ ನನ್ನ ಪಿತಾಜಿ ಅಂದರೆ ಜನಕ್ ಬಾಬಾ ನಂಗೆ ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾರೆ. ಸೊ ಅವಾಗ ಸುನೈನಮ್ಮ ಹೇಳ್ತಾರೆ, ಹೌದಾ, ಬಟ್ ಆದರೆ ಇಡೀ ರಾಜ್ಯದ ಜನ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದೇ ಟೈಮಿಗೆ ಊರ್ಮಿಳ ಅಂದರೆ ಸೀತಾ ಮಾತೆ ತಂಗಿ, ಅವ್ರು ಹೇಳ್ತಾರೆ ರಾಜ್ಯದ ಜೊತೆಗೆ ಅಯೋಧ್ಯೆ ರಾಜ್ಕುಮಾರು ಕೂಡ ಮಾತಾಡ್ತಿರ್ತಾರೆ ಅದ್ರ ಬಗ್ಗೆ ಅಂತ ಹೇಳಿ ಊರ್ಮಿಳ ಹೇಳ್ತಾರೆ. ಸೊ ಆವಾಗ ಸುನೈನಮ್ಮ ಹೇಳ್ತಾರೆ, ಅವರು ಅಯೋಧ್ಯೆ ರಾಜ್ಕುಮಾರ್ ಇಬ್ಬರು ಬರಲ್ಲ ಅಂತ ಹೇಳಿದ್ರಲ್ಲ, ಬಿಕಾಸ್ ಅವರು ವಿಶ್ವಾಮಿತ್ರ ಆಶ್ರಮಕ್ಕೆ ಹೋಗ್ತೀನಿ ಅಂತ ಹೇಳಿದ ಹೋಗಿದ್ದಾರೆ ಅಂತ ಹೇಳಿ ನಮ್ಗೆ ದಶರಥರಿಂದ ರೆಸ್ಪಾನ್ಸ್ ಸಿಕ್ಕಿತ್ತಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ಅವಾಗ ಜನಕ್ ಬಾಬಾ ಹೇಳ್ತಾರೆ, ಇಲ್ಲ ಅವ್ರು ಬೇರೆ ಉದ್ದೇಶಕ್ಕೋಸ್ಕರ ಬಂದಿದ್ದಾರೆ. ಸೊ ಅವರು ಮಹಾದೇವ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿರಬಹುದು, ಮಹಾದೇವನ ಒಂದು ಧನುಷ್ ಇರುತ್ತೆ. ಸೊ ಸ್ವಯಂವರದ್ದು ರೂಲ್ಸ್ ಅದೇ ಆಗಿರುತ್ತೆ, ಯಾರು ಆ ಧನುಷ್ನ ಎತ್ತಾರೆ ಸೊ ಅವರೇ ಸೀತಾ ಮಾತೆ ಮದುವೆ ಆಗೋದು ಅಂತ ಹೇಳಿ ಸ್ವಯಂವರದ್ದು ರೂಲ್ಸ್ ಆಗಿರುತ್ತೆ. ಸೊ ಜನಕ್ ಬಾಬಾ ಹೇಳ್ತಾರೆ, ಅವರು ಬಂದಿರೋ ಬೇರೆ ಉದ್ದೇಶಕ್ಕೆ ಬಂದಿದ್ದಾರೆ, ಅವ್ರು ಮಹಾದೇವನ ಧನುಷ್ನ ನೋಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಬಟ್ ಆದರೂ ಅವ್ರು ಬಂತಲ್ಲ, ಸೊ ಅವರು ಡೆಫಿನೆಟ್ಲಿ ಸ್ವಯಂವರನಂತೂ ಅಟೆಂಡ್ ಮಾಡೇ ಮಾಡ್ತಾರೆ ಅಂತ ಹೇಳಿ ಜನಕ್ ಬಾಬಾ ಆ ಥರ ಹೇಳಿ ಸೀತಾ ಮಾತೆನ ನೋಡಿದ್ರಂತೆ. ಸೊ ಅದಾದಮೇಲೆ ಸೀತಾ ಅವಾಗ ಮತ್ತೆ ಸುನೈನಮ್ಮ ಹೇಳ್ತಾರಂತೆ, ಬಟ್ ಆದರೂ ನೀನು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಮಹಾರಾಣಿಯಾಗಿ ಅಂದರೆ ಇವ್ರು ಏನು ಯೋಚನೆ ಮಾಡಲಿಕ್ಕಿಲ್ಲ ಸೀತಾ ಅಂತ ಹೇಳ್ತಾರಂತೆ. ಅವಾಗ ಮತ್ತೆ ಜನಕ್ ಬಾಬಾ ಹೇಳ್ತಾರಂತೆ, ಏನು ಅನ್ಕೊತಾರೆ ಅವರು ಸೀತಾ ಹೇಗಿದ್ದಾಳೆ ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು, ಯಾರೇ ಆಗಲಿ ಸೀತಾ ಈ ಎಕ್ಸೆಪ್ಟ್ ಮಾಡ್ಕೋಬೇಕು, ಮತ್ತು ಅದೇ ರೀತಿ ಸೀತಾ ಏನೇನು ಮಾಡ್ತಾಳೆ ಅದನ್ನ ರೆಸ್ಪೆಕ್ಟು ಕೂಡ ಮಾಡಬೇಕು. ಸೊ ಇದೊಂದು ಕಂಡೀಷನ್ ಫುಲ್ಫಿಲ್ ಆದರೆ ಸಾಕು ಸ್ವಯಂವರದಲ್ಲಿ ಅಂತ ಹೇಳ್ತಾರೆ. ಅವಾಗ ಸುನೈನಮ್ಮ ಹೇಳ್ತಾರೆ, ಹಾಗಾದರೆ ಈ ಧನುಷ್ನ ಎತ್ತದೆಲ್ಲ ಯಾಕೆ ಬೇಕು ಮತ್ತೆ ಅದೇನಕ್ಕೆ ಅಂತ ಹೇಳ್ತಾರೆ. ಅವಾಗ ಸೀತಾ ಮಾತೆ ಹೇಳ್ತಾರೆ, ಮಾ ನಾನು ಚಿಕ್ಕವಳಿದ್ದಾಗೆ ನಾನು ಆಲ್ರೆಡಿ ಆ ಧನುಷ್ನ ಎತ್ತಿದ್ದೀನಿ. ಸೊ ಅದು ಯಾರು ಸ್ಟ್ರೆಂತ್ ಮೇಲೆ ಡಿಪೆಂಡ್ ಇಲ್ಲ, ಅದನ್ನ ಯಾರು ಎತ್ತಾರೆ ಅಂತ, ಅದು ಯಾರಿಗೆ ಎತ್ತಕ್ಕಾಗುತ್ತೆ ಅಂದರೆ ಮಹಾದೇವ ಯಾರಿಗೆ ಒಪ್ಕೊಂತಾರಲ್ಲ ಮಹಾದೇವ ಒಪ್ಕೊಂಡವ್ರು ಮಾತ್ರ ಅದನ್ನ ಎತ್ತಕ್ಕೆ ಸಾಧ್ಯ. ಸೊ ಇದು ಕಂಡೀಷನ್ ಬೇಸಿಕ್ಲಿ, ಯಾರಿಗೆ ಸ್ಟ್ರೆಂತ್ ಇದೆ ಯಾರು ಎನರ್ಜಿ ಇದೆ ಯಾರು ಎತ್ತಾರೆ ಅಂತಲ್ಲ, ಬಟ್ ಯಾರದನ್ನ ಯಾರು ಮಹಾದೇವ ಯಾರು ಒಪ್ಕೊಂಡು ಅದನ್ನ ಎತ್ತಕ್ಕೆ ಬಿಡ್ತಾರಲ್ಲ ಮಹಾದೇವ ಅವರು ವಿನ್ನರು ಅಂತ ಹೇಳಿ ಸೀತಾ ಮಾತೆ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡು ಜನಕ್ ಬಾಬಾ ಖುಷಿ ಆಗುತ್ತೆ, ಬಿಕಾಸ್ ಜನಕ್ ಬಾಬಾ ಯಾವತ್ತೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಿಲ್ಲ. ಸೊ ಈ ಥರ ಅಂತ ಹೇಳಿ ಸೊ ಜನಕ್ ಬಾಬಾಗೂ ತುಂಬ ಖುಷಿಯಾಗುತ್ತೆ. ಸೀತಾ ಮಾತೆ ಮತ್ತು ರಾಮನ್ ಮೀಟಿಂಗ್ ಫಸ್ಟ್ ಟೆಂಪಲಲ್ಲಿ ಆಗುತ್ತೆ. ಸೊ ಸೀತಾ ಮಾತೆ ಪಾರ್ವತಿ ದೇವಿಗೆ ಆರತಿ ಮಾಡ್ತಾ ಹಾಡು ಹೇಳ್ತಾ ಇರ್ತಾಳೆ. ಸೊ ಅದೇ ಟೈಮಿಗೆ ಎಲ್ಲರೂ ಒಬ್ಸರ್ವ್ ಮಾಡ್ತಾರೆ, ಲೈಕ್ ಅವಳ ವಾಯ್ಸ್ ಬರ್ತಾ ಬರ್ತಾ ತುಂಬ ಸಾಫ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದೇ ಸೌಂಡ್ನ ಕೇಳ್ತಾ ಶ್ರೀರಾಮ ಅದೇ ಟೆಂಪಲಿಗೆ ಬಂದಿರ್ತಾನೆ, ಶ್ರೀರಾಮ ಮತ್ತು ಲಕ್ಷ್ಮಣ. ಸೊ ಅವರು ಇಬ್ಬರು ಆರತಿ ಮಾಡ್ತಾ ಇರೋ ದೇವಿ ಹತ್ರ ಕ್ಲೋಸ್ ಹತ್ರ ಬರ್ತಾ ಹೋಗ್ತಾರೆ. ಸೊ ವಾಯ್ಸ್ ಕೇಳ್ತಾ ಶ್ರೀರಾಮ
ಸೊ ಅದಾದಮೇಲೆ ಆರತಿ ಮುಗಿದಾದಮೇಲೆ ಸೀತಾಮಾತೆ ವಾಪಸ್ ಟರ್ನ್ ಮಾಡಿದಾಗ ಒಂದು ಸ್ವಲ್ಪ ದೂರದಲ್ಲೇ ಶ್ರೀರಾಮ ನಿಂತಿರ್ತಾನೆ. ಸೊ ಶ್ರೀರಾಮ ಸೀತಾಮಾತೆ ಕಂಪ್ಲೀಟ್ ಪಾಸ್ ಆಗಿಬಿಡ್ತಾರೆ ಆ ಮೂಮೆಂಟಿಗೆ. ಸೊ ಏನು ಮಾತಾಡ್ತಾರಲ್ಲ, ಜಸ್ಟ್ ನೋಡ್ತಾ ಇರ್ತಾರೆ. ಸೊ ಅದೇ ಟೈಮಲ್ಲಿ ಲಕ್ಷ್ಮಣ ಮಾತಾಡ್ತಾನೆ, ಲಕ್ಷ್ಮಣ ಶ್ರೀರಾಮನ ತಮ್ಮ. ಸೊ ಅವಾಗ ಅವನು ಇಂಟ್ರೊಡ್ಯೂಸ್ ಮಾಡ್ಕೊತಾನೆ, ನಾನು ಲಕ್ಷ್ಮಣ ಅಂತ, ಸೊ ಇವು ನಮ್ಮ ಅಣ್ಣ, ನಾವು ಅಯೋಧ್ಯೆ ರಾಜ್ಕುಮಾರ ಅಂತ ಹೇಳಿ ಎಲ್ಲ ಹೇಳ್ಕೊತಾರೆ. ಸೊ ಅದೇ ಟೈಮಿಗೆ ಊರ್ಮಿಳಾನು ಜೊತೆ ಇರ್ತಾಳೆ. ಸೊ ಊರ್ಮಿಳಾನು ಅವಳು ಇಂಟ್ರೊಡ್ಯೂಸ್ ಮಾಡ್ಕೊತಾಳೆ. ಸೊ ಅವಾಗ ಆ ಮೂಮೆಂಟಲ್ಲೂ ಕೂಡ ಶ್ರೀರಾಮ ಮತ್ತು ಸೀತಾ ಮಾತೆ ಒಬ್ಬರೊಬ್ಬರು ನೋಡ್ತಾ ಕಂಪ್ಲೀಟ್ ಪಾಸ್ ಆಗಿರ್ತಾರೆ. ಎಲ್ಲರಿಗೂ ಡೌಟ್, ಇವರಿಬ್ರು ಎಲ್ಲಿ ಹೋಗ್ಬಿಟ್ರು ಅನ್ನೋ ರೇಂಜಿಗೆ. ಸೊ ಪಾಸ್ ಆಗಿರ್ತಾರೆ, ಇಬ್ಬರು ನೋಡ್ತಾ ನಿಂತ್ಕೊಂಡಿರ್ತಾರೆ. ಸೊ ಆಮೇಲೆ ಶ್ರೀರಾಮ ಮಾತಾಡ್ತಾರೆ, ಸೊ ನೀವು ರಾಜಕುಮಾರಿ ಸೀತಾ ಅಂದರೆ, ಸೊ ನಾನು ನಿನ್ನೆ ನಿಮ್ಮನ್ನ ನೋಡಿದ್ದೆ ನಾನು ಹೊಲದಲ್ಲಿ. ಸೊ ನೀವು ಹೇಗೆ ಆ ಮಣ್ಣ ತೊಗೊಂಡು ನಿಮ್ಮ ಗಲ್ಲದ ಮೇಲೆಲ್ಲ ಹಚ್ಕೊಂಡು ನೀವಲ್ಲಿ ಕೆಲಸ ಮಾಡ್ತಾರೆ ನಾನು ಪ್ರತಿಯೊಂದು ನೋಡಿದೆ ಅಂತ ಹೇಳ್ತಾರೆ. ಸೊ ಅವಾಗ ಸೀತಾ ಮಾತೆ ಹೇಳ್ತಾರೆ, ನಮಗೆ ನಮ್ಮ ಮಿಥಿಲಾದಲ್ಲಿ ನಮಗೆ ಭೂಮಿ ತಾಯಿ ಅಂದರೆ ವಸುಂಧರ ಮಾ ಅಂತ ಹೇಳ್ತಾರೆ ಸೀತಾ ಮಾತೆ. ಸೊ ವಸುಂಧರ ಮಾ ನಮಗೆ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ನಮಗೆ ಅಂತ ಹೇಳ್ತಾರೆ. ಅವಾಗ ರಾಮನು ಶ್ರೀರಾಮನು ಅಂತಾರೆ, ನೀವೆಲ್ಲ ಈಗೆಲ್ಲ ಹೇಗೆ ಹೊಸ ಹೊಸ ರೀತಿಯಿಂದ ಬೆಳೆನೆಲ್ಲ ಬೆಳೆಸ್ತಾ ಇದ್ದಿರಲ್ಲ, ಸೊ ನಾನು ಅದನ್ನೆಲ್ಲ ತಿಳ್ಕೊಬೇಕು. ಎದಕ್ಕಂದರೆ ನಾನು ಅದನ್ನೆಲ್ಲ ಕಲ್ತ್ಕೊಂಡು ನಮ್ಮ ರಾಜ್ಯ ಜನಕ್ಕೂ ಅಯೋಧ್ಯೆ ಜನಕ್ಕೂ ನಾನು ಅದನ್ನ ಹೇಳ್ಕೊಡ್ಬೋದು ಹೇಗೆ ಬೆಳೆಸ್ಬೋದು ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡು ಇದನ್ನ ಹೇಳ್ತಾ ಇರ್ತಾರೆ. ಸೊ ಅದೇ ಟೈಮ್ಗೆ ಹಿಂದಿಂದ ಒಂದು ವಾಯ್ಸ್ ಬರುತ್ತೆ, ಜನಕ್ ಬಾಬಾ ವಾಯ್ಸ್, ನಾವು ತುಂಬ ಖುಷಿಯಿಂದ ನಿಮಗೆಲ್ಲ ಹೇಳ್ಕೊಡ್ತೇವಿ ಅಂತ ಹೇಳಿ ಅವರಿಬ್ಬರನ್ನೂ ವೆಲ್ಕಮ್ ಮಾಡಿ ನೀವು ಬಂದು ತುಂಬ ಖುಷಿ ಆಯಿತು ಅಂತ ಹೇಳಿ ಎಲ್ಲ ಮಾತಾಡಿಕೊಂಡು. ಸೊ ಅವಾಗ ಹೇಳ್ತಾರೆ, ನಾವೆಲ್ಲ ಹೇಳ್ಕೊಡ್ತೇವಿ, ನಮಗೂ ತುಂಬ ಖುಷಿ ಆಗುತ್ತೆ ನಿಮ್ಗೆ ಹೇಳ್ಕೊಡೋದಕ್ಕೋಸ್ಕರ ಅಂತ ಹೇಳಿ ಜನಕ್ ಬಾಬಾ ಹೇಳ್ತಾರೆ. ಸುನೈನವಾಗುತ್ತಾಗುತ್ತೆ ಎಲ್ಲರೂ ಟೆಂಪಲಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣನ ಮೀಟ್ ಆಗಿದ್ದಾರೆ ಎಲ್ಲರೂ ಇವರು ಅಂತ. ಸೊ ಅವಾಗ ಸುನೈನಮ್ಮ ಹೇಳ್ತಾರೆ, ನೀವೆಲ್ಲ ಮೀಟ್ ಆಗಿದ್ದೀರಾ, ಬಟ್ ನಾನು ಅನ್ಲಕ್ಕಿ, ನಾನು ಮೀಟ್ ಆಗಿ ಹೋಗಿಲ್ಲ, ಬಟ್ ನೀವೆಲ್ಲರೂ ಹೇಳಿ ಅವ್ನು ಹೇಗೆ ಕಾಣ್ತಾನೆ ಹೇಗಿದ್ದಾನೆ ಅಂತ ಹೇಳಿ ಸುನೈನಮ್ಮ ಎಕ್ಸೈಟ್ಮೆಂಟಿಂದ ಕೇಳ್ತಾರೆ. ಅವಾಗ ಮತ್ತಿನ್ನೂ ಹೇಳ್ತಾರೆ, ಸೀತಾ ಅಂತೂ ನಾ ಕೇಳಿದರೆ ಏನು ಹೇಳ್ತಾ ಇಲ್ಲ, ಸೀತಾ ಸುಮ್ಮನೆ ಇದ್ದಾಳೆ ಸೈಲೆಂಟಾಗಿ. ಸೊ ನೀವೆಲ್ಲ ಹೇಳಿ, ಉಷಾ ಊರ್ಮಿಳಾ ನೀವೆಲ್ಲರೂ ಹೇಳಿ ಸೋಮಾ, ನೀವು ಅವ್ರು ಹೇಗೆ ಕಾಣ್ತಾ ಇದ್ದಾರೆ, ಅವ್ರು ಹೇಗಿದ್ದಾರೆ ಅಂತ ಹೇಳಿ. ಸೊ ಪ್ರತಿಯೊಬ್ಬರು ಒಂದೊಂದು ಕ್ವಾಲಿಟೀಸ್ ಹೇಳ್ತಾ ಹೋದರು. ಉಷಾ ಹೇಳ್ತಾಳೆ ತುಂಬ ಸ್ಟ್ರೆಂತ್, ತುಂಬ ಸ್ಟ್ರೆಂತ್ ಇದೆ ಅವ್ರ ಕಡೆಗೆ, ತುಂಬ ಚೆನ್ನಾಗಿದ್ದಾರೆ ನೋಡೋದಕ್ಕೆ ಅಂತ ಹೇಳಿ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಅದೇ ಟೈಮಿಗೆ ಸೋಮಾನು ಕೇಳ್ತಾರೆ, ಸೋಮಾ ನೀ ಹೇಳು, ನೀನೇನು ನೋಡಿದೆ, ಹೇಗಿದ್ದಾರೆ ಅವರು ಅಂತ ಹೇಳಿ. ಸೊ ಅವಾಗ ಸೋಮಾ ಹೇಳ್ತಾರೆ, ನನಗೆ ಜಾಸ್ತಿ ಏನು ನೋಡೋಕ್ಕೆ ಆಗಲಿಲ್ಲ, ಬಿಕಾಸ್ ಅವ್ರು ನೋಡಿದಾಗೆಲ್ಲ ಒಂದು ವೈಟ್ ಬ್ರೈಟ್ ಲೈಟ್ ಕಾಣ್ತಾ ಇತ್ತು, ಸೊ ನಾನು ಅದು ನೋಡೋಕ್ಕಾಗ್ತಾ ಇಲ್ಲ, ಸೊ ಅದಕ್ಕೆ ನಾನು ಬೇರೆ ಕಡೆ ನೋಡ್ತಾ ಇದ್ದೆ ಅಂತ ಹೇಳ್ತಾರೆ. ಅವಾಗ ಸೀತಾ ಮಾತೆ ಸೋಮಾನ ನೋಡಿ ಹೇಳ್ತಾರಂತೆ, ಇಲ್ಲ ಸೋಮಾ, ನೀನು ಆ ಲೈಟ್ ಫಾರ್ಮ್ನ ನೀನು ಸ್ಟಡಿಯಾಗಿ ಡೀಪಾಗಿ ನೀನು ನೋಡೋಕೆ ಕಲಿಬೇಕು ನೀನು, ಬಿಕಾಸ್ ಔಟರ್ ಫಾರ್ಮ್ಗಿಂತ ಇನ್ನರ್ ಎನರ್ಜಿನ ನೋಡೋದು ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನೀ ಅದು ಲೈಟ್ ಫಾರ್ಮ್ ಕಾಣ್ರೆ ನೀ ಅದನ್ನ ನೋಡಬೇಕು ನೀನು ಅಂತ ಹೇಳಿ ಸೀತಾ ಮಾತೆ ಹೇಳ್ತಾರೆ. ಸೊ ಅವಾಗ ಸೋಮಾ ಹೇಳ್ತಾರೆ, ಹಾಂ ಸೀತಾ ಮಾತೆ, ಬಟ್ ನಾನು ಆ ಲೈಟ್ ಫಾರ್ಮ್ನ ನೋಡೋಕ್ಕಾಗಲ್ಲ, ಮತ್ತು ಬೇರೆ ಕಡೆ ನೋಡಿ ಮತ್ತೆ ಅವ್ರು ನೋಡಿದಾಗ ಸೊ ಮತ್ತು ಅವರು ಕ್ವಾಲಿಟೀಸ್ ಎಲ್ಲ ಹೇಳ್ತಾರೆ ಎಲ್ಲ, ಲೈಕ್ ಅವ್ರ ಬಾಡಿ ಸ್ಟ್ರಕ್ಚರ್ ಹೇಗಿತ್ತು, ಅವ್ರು ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ರು ಅಂತ ಹೇಳಿ ಶ್ರೀರಾಮ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೀತಾ ಮಾತೆ ಹೇಳ್ತಾರೆ, ಸುನೈನಮ್ಮ ನೀವು ಬೇರೆಯವ್ರದ್ದು ಕೇಳೋದಕ್ಕಿಂತ ನೀವು ನೋಡಿ, ಬಿಕಾಸ್ ಎಲ್ಲರದ್ದು ನೋಡೋ ಒಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಸೊ ನೀವು ನೋಡಿದಾಗ ನಿಮಗೂ ಗೊತ್ತಾಗುತ್ತೆ ಅವ್ರ ಬಗ್ಗೆ, ನೀವು ನೋಡ್ತಿರಲ್ಲ ಅಂತ ಹೇಳಿ ಸೀತಾ ಮಾತೆ ಹೇಳ್ತಾರೆ. ಸೊ ಅದಾದಮೇಲೆ ಒಂದು ಡಿಸ್ಕಷನ್ ಬರುತ್ತೆ, ತಾರ್ಕನ ಶ್ರೀರಾಮ ವಧೆ ಮಾಡಿ ಬಂದಿರ್ತಾನೆ, ಸೊ ರಾಕ್ಷಸಿ ಅವರು ತಾರ್ಕ ಅನ್ನೋದನ್ನು. ಸೊ ಸೀತಾ ಮಾತೆ ಮತ್ತೆ ಒಂಥರ ಸೈಲೆಂಟಾಗಿ ಡಿಫ್ರೆಂಟ್ ಚೇಂಜ್ ಆಗಿಬಿಡುತ್ತೆ ಮೂಡು. ಸೊ ಅವಾಗ ಜನಕ್ ಬಾಬಾ ಕೇಳ್ತಾರೆ, ಏನಾಯ್ತು ಸೀತಾ ಅಂತ. ಸೊ ಅವಾಗ ಸೀತಾ ಮಾತೆ ಹೇಳ್ತಾರೆ, ಲೈಕ್ ಒಂದು ಮಹಿಳೆನ ವಧೆ ಮಾಡೋದು ಒಳ್ಳೆಯದಲ್ಲಲ್ಲ, ಇದು ನೇಚರಿನ ವಿರುದ್ಧ ಇದು ಅಂತ ಹೇಳ್ತಾರೆ. ಸೊ ಅವಾಗ ಜನಕ್ ಬಾಬಾ ಹೇಳ್ತಾರೆ, ಶ್ರೀರಾಮ ಮಾಡಿರೋದು ಯಾವುದೇ ಕೆಲಸಕ್ಕೆ ನಾನು ಕ್ವಶನ್ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಜನಕ್ ಬಾಬಾ ಮತ್ತೆ ಟಾಪಿಕ್ ಚೇಂಜ್ ಮಾಡಿಬಿಡ್ತಾರೆ, ಅಹಲ್ಯ ಬಗ್ಗೆ ಮಾತಾಡ್ತಾರೆ. ಸೊ ಅಹಲ್ಯ ಈ ಹೆಸರು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಂಡಿರಿ, ಮುಂದೆ ಮತ್ತೆ ಸ್ಟೋರಿಯಲ್ಲಿ ಅಹಲ್ಯ ಅವ್ರ ಬಗ್ಗೆ ತುಂಬ ಡೀಪಾಗಿ ಏನು ಸ್ಟೋರಿ ಅಂತ ಬರುತ್ತೆ. ಸೊ ಅವಾಗ ಅಹಲ್ಯ ಅನ್ನೋರು ಒಬ್ರಿಗೆ ಶಾಪ ಆಗಿರುತ್ತೆ, ಸೊ ಅವ್ರು ಯಾವ ಥರ ಕೂತಿರ್ತಾರಲ್ಲೋ ಸೊ ಅದೇ ರೀತಿ ಕಲ್ಲಾಗಿರ್ತಾರೆ. ಸೊ ಯಾವಾಗ ಶ್ರೀರಾಮ ಅವ್ರನ್ನ ಮುಟ್ತಾನೆ, ಟಚ್ ಮಾಡ್ತಾನೆ ಆ ಕಲ್ಲನ್ನ, ಸೊ ಅವಾಗ ಅವ್ರು ಮತ್ತೆ ಮನುಷ್ಯ ರೂಪದಲ್ಲಿ ಮತ್ತೆ ಕನ್ವರ್ಟ್ ಆಗ್ತಾರೆ. ಸೊ ಅದ್ರ ಬಗ್ಗೆ ಜನಕ್ ಬಾಬಾ ಅಪ್ರಿಷಿಯೇಟ್ ಮಾಡಕ್ಕೆ ಹೋಗ್ತಾರೆ, ಯಾರು ಆ ಮನೆ ಕಡೆ ಹೋಗ್ತಾ ಇರಲಿಲ್ಲ, ಎಲ್ಲರಿಗೂ ಒಳಗಡೆ ಯಾರೇ ಆಗಿರ್ಬೋದು ಒಳಗಡೆ ತುಂಬ ಭಯ ಇತ್ತು ಅಹಲ್ಯ ಆ ಮನೆ ಆ ಆಶ್ರಮದ ಕಡೆಗೆ ಆ ಕಲ್ಲಿನ ಮೂರ್ತಿ ಕಡೆ ಹೋಗೋಕ್ಕೆ ಎಲ್ಲಷ್ಟಕ್ಕೂ ಜನ ಭಯ ಪಡ್ತಾ ಇದ್ರು
ಬಟ್ ಅದು ಶ್ರೀರಾಮ ನೋಡು ಅವ್ರಿಗೂ ಮುಕ್ತಿ ಕೊಡಿಸಿದ್ದ ಆ ಶಾಪದಿಂದ ಅಂತ ಹೇಳಿ ಹೇಳಕ್ಕೆ ಜನಕ್ ಬಾಬಾ ಅದನ್ನ ಹೇಳ್ತಾರೆ. ಸೊ ಅವಾಗ ಮತ್ತೆ ಸೀತಾಮಾತೆ ಸೈಲೆಂಟ್ ಆಗಿ ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ. ಸ್ವಯಂವರದಲ್ಲಿ ಕಂಡೀಷನ್ ಅಂತೂ ಇತ್ತು, ಯಾರು ಧನುಷ್ನ ಎತ್ತಾರೆ ಸೊ ಅವರೇ ವಿನ್ನರು, ಸೀತಾಮಾತೆನ ಮದುವೆ ಆಗೋದು ಅಂತ ಹೇಳಿ. ಸೊ ಪ್ರತಿಯೊಬ್ಬರು ಬಂದಿದ್ರು ಅಲ್ಲಿ. ಸೊ ಅವಾಗ ಮತ್ತೆ ಯಾರಿಗೂ ಎತ್ತಕ್ಕಾಗಲಿಲ್ಲ, ಬಟ್ ಶ್ರೀರಾಮ ಸೀತಾಮಾತೆ ಕಂಪ್ಲೀಟ್ ಸ್ವಯಂವರದಲ್ಲಿ ಕಾಮ್ ಆಗಿದ್ರು. ಯಾವಾಗ ರಾಮ ಬಂದಾಗೂ ಬೇರೆಯವ್ರು ಯಾರು ಟ್ರೈ ಮಾಡೋಕ್ಕತ್ರೂ ಆ ಧನುಷ್ನ ಎತ್ತೋದಕ್ಕೆ ಸೀತಾಮಾತೆ ಕಂಪ್ಲೀಟ್ ಆಗಿ ಸಮಾಧಾನದ ಕಾಮ್ ಆಗೇ ಇದ್ರು. ಸೊ ಸೀತಾಮಾತೆ ಶ್ರೀರಾಮ ಅವರು ಎತ್ತಾರೆ ಅದನ್ನ. ಬಟ್ ಈ ಧನುಷ್ಯಂದು ಏನು ಸ್ಟೋರಿ ಅಂತ ಹೇಳಿದರೆ, ಪರಶುರಾಮರು ವಿಷ್ಣುದೇವರ ಸಿಕ್ ಆರನೇ ಅವತಾರ. ಸೊ ಅವರು ಪರಶುರಾಮ ಅವರು ಅದನ್ನ ಕೊಟ್ಟು ಹೋಗಿರ್ತಾರೆ. ಬಿಕಾಸ್ ಅವರಿಗೂ ನಂಬಿಕೆ ಇತ್ತು ಮಿಥಿಲಾದಲ್ಲಿ ಇದನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಾರಲ್ಲ ಬೇರೆಯವರೆಲ್ಲ ಇದನ್ನ ಯುದ್ಧಕ್ಕೆಲ್ಲ ಯೂಸ್ ಮಾಡ್ಕೋಬೋದು, ಬಟ್ ಮಿಥಿಲಾದಲ್ಲಿ ಇದು ನಾನು ಇಲ್ಲಿ ಇಟ್ಟು ಹೋದರೆ ಅದನ್ನ ಸೇಫ್ ಆಗಿ ನೀವು ಒಳ್ಳೆ ರೀತಿಯಿಂದ ನೋಡ್ಕೋತಾರೆ, ಅದನ್ನ ಪೂಜಿಸ್ಕೊಂಡು ಒಳ್ಳೆ ರೀತಿ ನೋಡ್ತಾರೆ ಅಂತ ಹೇಳಿ ಪರಶುರಾಮರು ಜನಕ್ ಬಾಬಾ ಅವ್ರ ಕಡೆ ಕೊಟ್ಟು ಹೋಗಿದ್ರು. ಸೊ ಜನಕ್ ಬಾಬಾಗೆ ಮೆಡಿಟೇಷನಲ್ಲಿ ಆಲ್ರೆಡಿ ಗೊತ್ತಾಗಿತ್ತು. ಮೆಡಿಟೇಷನ್ಲಿ ಏನು ಮೆಸೇಜ್ ಬಂದಿತ್ತಂದರೆ ಆ ಧನುಷ್ನ ಯಾರು ಎತ್ತಾರಲ್ಲೋ ಅವರೇ ಸೀತಾಮಾತೆನ ಮದುವೆ ಆಗೋದು ಅಂತ ಹೇಳಿ ಜನಕ್ ಬಾಬಾಗೆ ಆಲ್ರೆಡಿ ಮೆಡಿಟೇಷನ್ ಮೂಲಕ ಅವ್ರ ಮೆಸೇಜ್ ಬಂದಿತ್ತು. ಸೊ ಅದೇ ರೀತಿ ನಮ್ಮ ಶ್ರೀರಾಮ ಅವರು ಅದನ್ನ ಧನುಷ್ನ ಎತ್ತಾರೆ. ಸೊ ಅವಾಗ ಅವರೇ ವಿನ್ನರ್ ಆಗ್ತಾರೆ. ಬಟ್ ಅವಾಗ ಆದರೆ ಶ್ರೀರಾಮ ಅವ್ರು ಹೇಳ್ತಾರೆ, ನಾನು ನೆಕ್ಸ್ಟ್ ಡೇ ಬರ್ತೀನಿ, ನೆಕ್ಸ್ಟ್ ಡೇ ಬಂದು ನಾನು ಸೀತಾ ಅವ್ರನ್ನ ಕೇಳ್ತೀನಿ ಅವ್ರು ನನ್ನ ಎಕ್ಸೆಪ್ಟ್ ಮಾಡ್ಕೊತಾರೋ ಇಲ್ಲೋ ಅಂತ ಹೇಳಿ ನಾಳೆ ಬರ್ತೀನಿ ಅಂತ ಹೇಳಿ ಶ್ರೀರಾಮ ಅವ್ರು ಹೋಗ್ತಾರೆ. ಸೊ ಅದೇ ರೀತಿ ಮಾರನೇ ದಿನ ಬರ್ತಾರೆ, ಅವರಿಬ್ಬರು ತುಂಬ ಸ್ವಲ್ಪ ಹೊತ್ತೆಲ್ಲ ಮಾತಾಡ್ತಾರಂತೆ ಶ್ರೀರಾಮ ಮತ್ತು ಸೀತಾಮಾತೆ ಮಾತಾಡಿಕೊಂಡು ಸೀತಾಮಾತೆನೂ ಅವ್ರನ್ನ ಒಪ್ಕೊತಾರೆ.